కరెక్ట్ వెళ్తే వస్తుందా? మీరు ఎక్కడ వెళ్తున్నారు? ఏంటికి ఎందుకు? నేను చూడడానికి వెళ్తున్నా. ಮನೆಯಲ್ಲಿ ನಾವು ಲೈಟ್ಗೋಸ್ಕರ ಗೊಂಚಲುಗಳನ್ನು ಹಾಕ್ಕೊಂಡು ಇರ್ತೀವಿ. ಲೈಟು ಚೆನ್ನಾಗಿ ಆಗಬೇಕು ಮನೆ ತುಂಬ ಅಂತ ಅಂದೆ. ನೋಡಿ ನೇಚರು ಯಾವ ಥರ ಗೊಂಚಲುಗಳನ್ನು ತನ್ನ ತಾನೇ ಹಾಕ್ಕೊಂಡಿದೆ ಅಂತ. ಎಷ್ಟು ಸೂಪರಾಗಿ ಆ ಒಂದು ಆಲದ ಮರದ ಬೇರುಗಳು ಜೋತು ಬಿದ್ದಿದೆ. ಅದರ ನಡುವೆ ಸೂರ್ಯನ ಕಿರಣಗಳು, ಹಚ್ಚ ಹಸಿರು ಆ ಕಲರು ಕಾಂಬಿನೇಷನ್ ನೋಡಿ ಯಾವ ಥರ ಇದೆ. ವಾವ್. ಸೈಕಲ್ ಅವಾಗಲಿಂದ ನಾನು ತಳ್ತಾನೆ ಇದ್ದೀನಿ. ಎಲ್ಲಾದರೂ ಇಳಿಜಾರು ಬಂದರೆ ಆರಾಮ್ ಕುಂತ್ಕೊಂಡು ಹೋಗಬೇಕು ಅಂತ ನೋಡ್ತಾ ಇದ್ದೀನಿ. ಆದರೆ ಇದು ಎಲ್ಲೆಲ್ಲೂ ಇಳಿಜಾರೇ ಕಾಣ್ತಾ ಇಲ್ಲ. ಸುಮಾರು ಒಂದು 17-18 ಕಿಲೋಮೀಟ್ರ್ ಫುಲ್ಲು ಅಪ್ಪೇ ಇರೋದು. ಸೈಕಲ್ ಎಲ್ಲ ತುಳಿಯೋಕೆ ಅಂತ ಸಾಧ್ಯನೇ ಇಲ್ಲ ಅದರಲ್ಲಿ. ಹಂಗಾಗಿ ಸೈಕಲನ್ನು ತಳ್ಕೊಂಡು ನಿಧಾನವಾಗಿ ಹಂಗೆ ಹೋಗ್ತಾ ಇದ್ದೀನಿ ಸೈಕಲ್ ತಳ್ತಾ. ಬಂಧುಗಳೇ, ನಾನೀಗ ಲಂಬೋಸಂಗಿ ವ್ಯೂ ಪಾಯಿಂಟಲ್ಲಿದ್ದೀನಿ. ನೀವು ನೋಡ್ಬೋದು ಇಲ್ಲಿಂದ ಎಷ್ಟು ಚೆನ್ನಾಗಿ ಈ ಒಂದು ಕಾಡು ಕಾಣಿಸುತ್ತೆ ನಮಗೆ ಅಂತ. ಇದು ವ್ಯೂ ಪಾಯಿಂಟ್ ಇದು ನೋಡಿ, ಸುತ್ತ ಎಷ್ಟು ಸುಂದರವಾದಂತಹ ಗುಡ್ಡ ಇದೆ. ಕಾಡು ಎಲ್ಲನೂ ದೊಡ್ಡ ದೊಡ್ಡ ಕಾಡು. ಏರು ದಿಬ್ಬಿ ನೋಡಿ ಹೆಂಗಿದೆ. ಇದರಲ್ಲಿ ಸೈಕಲನ್ನು ತೊಗೊಂಡು ತುಳ್ಕೊಂಡು ಬರೋಕ್ಕಾಗಲಿಲ್ಲ. ಹಂಗಾಗಿ ದಬ್ಕೊಂಡು ಬಂದು ಇಲ್ಲಿ ನಿಂದ್ರಿಸಿದ್ದೀನಿ. ಇದೊಂದು ಸಣ್ಣ ಗುಡಿಸಲು ಥರ ಇದೆ. ಈ ಗುಡಿಸಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತ್ಕೊಂಡು ಅದಾದಮೇಲೆ ಮತ್ತೆ ಇಲ್ಲಿಂದ ನಾನು ಮತ್ತೆ ಮುಂದೆ ಈ ಕಡೆ ಕಾಣಿಸುತ್ತಲ್ವ,
ಈ ಒಂದು ಗುಡ್ಡನ ಹತ್ತಬೇಕು ನಾನೀಗ. ನೋಡಿ ಹೆಂಗಿದೆ ಪ್ಲೇಸು ಸುತ್ತಮುತ್ತ, ಸೂಪರಾಗಿದೆ. ಇದು ಲಂಬಸಂಗಿ. ನೀವು ಕಾಕಿನಾಡ ಬಂದು ಅಲ್ಲಿಂದ ತುಣಿ ರೂಟಲ್ಲಿ ಬಂದು ಅಲ್ಲಿಂದ ಮತ್ತೆ ನರಸಿಂಹಪೇಟೆ ಕಡೆ ಬಂದು ರೇ ನಿಮಗೆ ಅಲ್ಲಿಂದ ನರಸಿಂಹಪೇಟೆದಿಂದ ನೀವು ಅರಕು ವ್ಯಾಲಿಗೆ ಹೋಗೋ ದಾರಿಯಲ್ಲಿ ನಿಮಗೆ ಇದು ಲಂಬಸಂಗಿ ಅಂತ ಒಂದು ಸೂಪರ್ ಪ್ಲೇಸು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡಿ ಹೆಂಗಿದೆ. ఇవేమి ఇక్కడే ఉంటావు, ఎవరదానా ఉందా అది పండు ఉందా, ఇది ఎవరదానా లేదా? వేసుకుంటే మనకి పాటలు పాడడం కానీ ఏదన్నా దగ్గు జలుబు కట్టి వస్తే ఆ తాత పోద్ది. ఇది తాత పోదు నీళ్ళునా ఏంటి? ఇది ఎండబెట్టి పిండి చేసుకోవాలి. పిండి చేసుకొని నీళ్ళు ఉడకబెట్టాలా? అదే టీ చేసుకుంటాం కదా, ఆ టీలో వేసేయడమే. వేసేయడమే లేదా పిండి చేయకుంటే ఇది ఎండిపోతే వేసినా పోతుంది. కారం పొడి కారం పొడి పొడి చేస్తారు దీంతో. ఇది ఒకసారి తిని చూడండి. అదే ఎండబెడితే టేస్ట్ వస్తుంది. బాగా మిరపకాయ తినట్లు ఉంటుంది. చూడలేదు నేను ఇంకా ఎలా ఉంటుంది. ఇది ఎలా, ఇది ఎలా చేసేది? ఇది కాఫీ, ఇది పండ్లు అవుతాయి. పండ్లు ఆరబెట్టి ఒకరు చెప్పాలి. ఇది ఆరబెట్టి అప్పుడు ఈ పళ్ళు అయితే ఆరబెడతాము, మిల్లులో దాడిస్తాం. అప్పుడు దీనిలో ఉన్న పప్పులు వచ్చేస్తాయి. పప్పు ఆ పప్పు వస్తే పప్పు ఎండబెట్టి అమ్మేస్తాం. అమ్మేస్తే వాళ్ళు కాఫీ పొడి కాఫీ పౌడర్ చేస్తారు. లేకపోతే మనం చేసుకోవచ్చు. ఇప్పుడు ఇప్పుడు మనం ఇలాగే దీన్ని వేసి కాఫీ చేయలేమా? To stop this world from spinning, like Superman, you were the only one to find the strength in all that I was dealing with. This life like kryptonite, and if you keep me close every minute in this hourglass, you hold. ಅನ್ನ ಮಾಡೋಕೆ ಇಟ್ಟಿದ್ದೀನಿ. ಅನ್ನ ಮಾಡಿ ತಮಾಟಿ ಸಾರು ಅನ್ನ ಮಾಡಿ ಇವತ್ತು ಇಲ್ಲೇ ಮಲ್ಕೋಬೇಕು. ರಾತ್ರಿ ಸಾಯಂಕಾಲ ಆಗ್ತಾ ಇದೆ. ರಾತ್ರಿ ಇಲ್ಲಿ ಯಾವುದೇ ಥರದ ಕರೆಂಟಿನ ವ್ಯವಸ್ಥೆ ಇರೋದಿಲ್ಲ. ಹಂಗಾಗಿ ಆದಷ್ಟು ಬೇಗನೆ ನಾನು ರೈಸ್ ಮಾಡ್ಕೊಂಡ್ಬಿಟ್ರೆ ರಾತ್ರಿ ಇಲ್ಲೇ ಮಲ್ಕೊಳ್ಳೋಕೆ ವ್ಯವಸ್ಥೆ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಟೆಂಟನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ನನ್ನ ಟೆಂಟ್, ಇದು ಟೆಂಟನ್ನು ಹಾಕಿದ್ದೀನಿ. ಟೆಂಟು ಅದಾದ ನಂತರ ಇಲ್ಲಿ ಅನ್ನ ಮಾಡೋಕೆ ಇಟ್ಟಿದ್ದಿರೋದು. ಇಲ್ಲಿ ಕತ್ತಲು ಗಡುಗಾಗುತ್ತೆ ರಾತ್ರಿ ಆದರೆ, ಯಾಕಂದರೆ ಇಲ್ಲಿ ಏನೋ ಕರೆಂಟಿನ ವ್ಯವಸ್ಥೆ ಇಲ್ಲ. ಸೊ ಹಂಗಾಗಿ ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಿ ಆರಾಮ್ ನೈಟ್ ಮಲ್ಕೊಳ್ಳೋದು. ನೋಡಿ ಸುತ್ತ ಎಲ್ಲ ಹೇಗಿದೆ, ಒಳ್ಳೆಯ ಸೂಪರಾದಂಥ ವಾತಾವರಣ. ಇನ್ನೂ ಸಾಯಂಕಾಲ ಇನ್ನೂ ಸೂಪರಾಗಿರುತ್ತೆ. ಇದು ನೋಡಿ ಅನ್ನ ಬೇಯ್ತಾ ಇದೆ.
ನೋಡಿ ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಕೆಂಪಗಾದ ಮೇಲೆ ಟೊಮೆಟೋನ ಕೊಯ್ದು ಇಕ್ಕಿದ್ದೀನಿ ಅಲ್ಲಿ ಟೊಮೆಟೋನ ತಗೊಂಡು ಹಾಕಿದ್ರೆ ಟೊಮೆಟೋ ಸಾರು ಆಗುತ್ತೆ ಟೊಮೆಟೋ ಸಾರು ಮತ್ತು ರೈಸ್ ತಿಂದು ಆರಾಮಾಗಿ ನಮ್ಮ ಗುಡಿಸಲಲ್ಲಿ ಮಲ್ಕೊಂಡು ಬಿಡೋದು ಸೂಪರಾಗಿ ಹೆಂಗೋ ಬೆಂಕಿ ಇವತ್ತು ಬೇಗ ಹತ್ಕೊಂಡಿತು ಚೆನ್ನಾಗಿದೆ ರೈಸು ಆಮೇಲೆ ಟೊಮೆಟೋ ಸಾರು ರೆಡಿಯಾಗಿದೆ ಇನ್ನೇನು ಇನ್ನೂ ಸ್ವಲ್ಪ ಬಿಟ್ಟು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳೋದು ಜನತೆಯಲ್ಲಿ ದೇವರನ್ನು ಕುರಿತಾದ ನಂಬುಗೆ ಬಹುಕಾಲದಿಂದ ಬಂದದ್ದು ಅವನದೇ ಸೃಷ್ಟಿ ಅವನನ್ನು ತಿಳಿಸುವುದಕ್ಕೆ ಅಡ್ಡಿ ಬರುತ್ತದೆ ಎಂಬ ಸಿದ್ಧಾಂತ ಅನಂತರ ಮೂಡಿತು ಅಲ್ಲಿಂದ ಪ್ರಪಂಚದ ಮೇಲಿನ ವೈರಾಗ್ಯವೇ ದೇವರನ್ನು ಕಾಣುವ ಏಕಮಾತ್ರ ಆದಿ ಎಂದು ಹಲವರು ತಿಳಿದರು ಅಂಥ ಜನರಲ್ಲಿ ಹಲವರು ಪ್ರಾಪಂಚಿಕವಾದ ಯಾವುದಾದರೊಂದು ನಿರಾಶೆಗೆ ಗುರಿಯಾಗಿ ಜಗತ್ತಿಗೆ ತಮ್ಮ ಕರ್ತವ್ಯವೇನಿಲ್ಲವೆಂದು ತಿಳಿದು ದೇವರನ್ನು ಅರಸಿ ಹೋಗುವುದು ಉಂಟು ಅಂಥವರು ತಮ್ಮ ಮನಸ್ಸಿಗೆ ಒಪ್ಪುವ ದೇವರನ್ನೇ ಕಂಡರು ಅವರ ಅನ್ವೇಷಣೆ ಪ್ರಾಮಾಣಿಕವಾಗಿದ್ದರೂ ಅಂಥವರು ತಿರುಗಿ ಯಾವುದೇ ಸೋಗಿನಲ್ಲಿ ಪ್ರಪಂಚವನ್ನು ಸೇರಿದರೂ ಲೌಕಿಕರಿಗಿಂತ ಹೆಚ್ಚಿನ ಭೋಗಿಗಳಾಗಿ ಬಿಡುತ್ತಾರೆ ಬಿಟ್ಟು ಹೋದ ಸಂಸಾರಕ್ಕೆ ಬೇರೆ ಹೆಸರಿರಿಸಿ ಪ್ರಾಪಂಚಿಕ ವಾಸನೆಗಳನ್ನು ಅನುಭವಿಸುತ್ತಾರೆ ಇಂತಹ ಆತ್ಮ ವಂಚನೆ ನಮ್ಮ ದೇಶದಲ್ಲಿ ಬಹುಕಾಲದಿಂದಲೂ ನಡೆದು ಬಂದಿದೆ To stop this world from spinning Like Superman you were the only one to find The strength in all that I was dealing with This life like kryptonite And if you keep me close Every minute in this hourglass you hold ಸಾಯಂಕಾಲ ಸಮಯ 6 ನೋಡಿ ಹೊಗೆ ಇನ್ನೂ ಆಡ್ತಾ ಇದೆ ಒಲೆದು ಅಡುಗೆ ಆಯಿತು ಹಾಗೆ ಸ್ವಲ್ಪ ಕಟ್ಟಿಗೆ ಮುರಿದು ಬಿದ್ದಿತ್ತು ಇಲ್ಲೆಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ರಾತ್ರಿ ಸ್ವಲ್ಪ ಬೆಳಕಿರುತ್ತೆ ಮಲ್ಕೋವರೆಗೂ ನೋಡಿ ಹೆಂಗಿದೆ